ತಾನು ಕಾಂಗ್ರೆಸ್ನ ನಾಯಕಿ ಅಂತ ಹೇಳಿಕೊಂಡೆ ಆಕೆ ಬಡ ಜನರನ್ನ ಸುಲಿಗೆ ಮಾಡಲು ನಿಂತಿದ್ಲು. ಬಡ ಜನರು ಸಹ ಅಲ್ಲೋಗಿಲ್ಲೋ ಸಾಲ ಮಾಡಿ ಈಕೆಗೆ 2 ವರ್ಷದಿಂದ ಹಣ ನೀಡುತ್ತಾ ಬಂದಿದ್ರು. ಆದರೆ ತಾವು ನೀಡಿದ ಹಣ ಯಾವಾಗ ಹಿಂತಿರುಗಲ್ಲ ಅನ್ನೋದು ಖಾತ್ರಿ ಆಯಿತು. ಆಗಲೇ ಪೊಲೀಸ್ ಠಾಣಾ ಮೆಟ್ಟಿಲೇರಿ ಪ್ರಕರಣ ದಾಖಲಿಸಿದ್ದಾರೆ. ಹೌದು, ಹೀಗೆ ಕಣ್ಣೀರು ಹಾಕುತ್ತಾ ಹಣ ಕೊಡಿಸಿ ಅಂತ ಅಂಗಲಾಚುತ್ತಿರುವ ಮಹಿಳೆ. ಮತ್ತೊಂದು ಕಡೆ ಹಣ ನೀಡಿ ಮೋಸ ಹೋಗಿರುವ ಮಹಿಳೆಯರ ಆಕ್ರೋಶ. ಈ ದೃಶ್ಯಗಳು ಕಂಡು ಬಂದಿದ್ದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣಾ ಎದುರು. ಇವರು ಈ ಆಕ್ರೋಶಕ್ಕೆ ಕಾರಣವಾಗಿರುವುದು ಕೈ ನಾಯಕಿ ಅಂತ ಗುರುತಿಸಿಕೊಂಡಿರುವ ಪೂರ್ಣಿಮಾ ಸೌದತ್ತಿ ವಿರುದ್ಧ. ಹೌದು, ಬ್ಯಾಂಕ್ನಲ್ಲಿ ಸಾಲ ಕೊಡಿಸುತ್ತೇನೆ ಅಂತ ಸ್ಥಳೀಯ ಜನರ ಬಳಿ ಹಣ ಪಡೆದಿರುವ ಪೂರ್ಣಿಮಾ ಜನರಿಗೆ ಲೋನ್ ಕೊಡಿಸದೆ ಮೋಸ ಮಾಡಿದ್ದಾರೆ ಅಂತ ಜನ ಆರೋಪಿಸಿದ್ದಾರೆ. 35ಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿರುವ ಪೂರ್ಣಿಮಾ ಲಕ್ಷಾಂತರ ಹಣವನ್ನು ಜನರಿಂದ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಜನ ಆರೋಪಿಸಿದ್ದಾರೆ. ಸೌದತ್ತಿರಿ, ಆಕೆ ನಾನು ಲೋನ್ ಕೊಡಿಸ್ತೇನೆ, ನನಗೆಲ್ಲ ಆಫೀಸ್ನಾಗ ಅಭಯ ಸರ್, ಮಂಜು ಸರ್ ಮತ್ತೆಲ್ಲರೂ ಪರಿಚಯದಾರ, ನಾನು ಅವ್ರು ಲೋನ್ ಕೊಡಿಸ್ತೇನೆ, ನನಗೆಲ್ಲ ಗೊತ್ತದ, ಅವರು ಎಲ್ಲ ಅವ್ರು ಪಿ ಅದೇನಿ, ಅವ್ರು ಕೆಲ್ಸಕ್ಕೆ ಹೋಗ್ತೇನೆ ಆಫೀಸ್ನಾಗ ಅಂತಂದು ಹೇಳಕ್ಕೆಸಿಂದ ಲೋನ್ ಕೊಡಿಸ್ತೇನೆ ಅದು ಕೊಡ್ತೇನೆ ಅಂತ ಹೇಳಿ ದುಡ್ಡು ಇಸ್ಕೊಂಡಾಡ್ರಿ. ಮಲ್ಲ 5000 ರೂಪಾಯಿಯಿಂದ ಇಸ್ಕೊಂಡಾಡ್ರಿ, 3 ಲಕ್ಷ ರೂಪಾಯಿ ಇಸ್ಕೊಂಡಾಡ್ರಿ ನಮ್ಮ ಪಡಿಗೆ. ಇನ್ನು ಕೇವಲ ಬ್ಯಾಂಕ್ನಲ್ಲಿ ಲೋನ್ ಕೊಡಿಸುವುದಷ್ಟೇ ಅಲ್ಲದೆ ಸೈಟ್ಗಳನ್ನು ಕಡಿಮೆ ಬೆಲೆಗೆ ಕೊಡಿಸುತ್ತೇನೆ ಅಂತಲೂ ಜನರಿಗೆ ಪೂರ್ಣಿಮಾ ಮೋಸ ಮಾಡಿದ್ದಾರಂತೆ. ಆಶ್ರಯ ಕಾಲೋನಿ ಯೋಜನೆಯಡಿ ಬಡ ಜನರಿಗೆ ಸಿಗುವ ವಸತಿ ಯೋಜನೆಯನ್ನು ಸಹ ಕೊಡಿಸುತ್ತೇನೆ ಅಂತ ಹೇಳಿ ಜನರಿಂದ ಹಣ ಪಡೆಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ದೊಡ್ಡ ದೊಡ್ಡವರ ಹೆಸರು ಹೇಳಿಕೊಂಡು ಲಕ್ಷಾಂತರ ಹಣವನ್ನು ಜನರಿಂದ ಪಡೆದಿದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ಶಾಸಕ ಪ್ರಸಾದ್ ಅಪ್ಪಯ್ಯ ಅವರ ಹೆಸರನ್ನು ತಮ್ಮ ಸ್ವಹಿತಕ್ಕಾಗಿ ಬಳಸಿಕೊಂಡು ಬಡ ಜನರಿಂದ ಸುಲಿಗೆ ಮಾಡಿದ್ದಾರೆ ಅಂತ ಮೋಸ ಹೋದವರು ಆರೋಪಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಎಜುಕೇಶನ್ ಲೋನ್ನ ಕೊಡಿಸುತ್ತೇನೆ ಅಂತ ವಿದ್ಯಾರ್ಥಿಗಳಿಗೂ ಸಹ ಮೋಸ ಮಾಡಿದ್ದಾರೆ. ಎಲ್ಲಿ ಶೋಷಿತರದಾರ, ಎಲ್ಲಿ ಜನಕ್ಕೆ ಅನ್ಯಾಯ ಆಗತ್ತೈತೆ, ಅವರಿಗೆ ನಮ್ಮ ಕೈಲಿ 10 ರೂಪಾಯಿ ಖರ್ಚು ಮಾಡಿ ನಾವು ನ್ಯಾಯ ಕೊಡಿಸ್ತೇವೆ. ನಮ್ಮ ಶಾಸಕರು ಅದೇ ಥರ ಮನಸ್ಸುಳ್ಳವರು ಇದ್ದಾರೆ. ಯಾರೋ ಕಷ್ಟದಾಗಿದೆ ಏನಂದ್ರೆ ಅರ್ಧ ರಾತ್ರಿ ಅನ್ನೋದು ನಮ್ಮ ಶಾಸಕರು ನಮ್ಮ ಜನಕ್ಕೆ ಸ್ಪಂದಿಸುವಂತ ನಮ್ಮ ಭಾಗದಲ್ಲಿ ನಮ್ಮ ಶಾಸಕರು ಸಿಕ್ಕಾರ. ಅವರು ಹೆಸರು ಕೇಳಿಸೋದಕ್ಕೆ ನಮ್ಮ ವಾರ್ಡ್ನಲ್ಲೇ ಪೂರ್ಣಿಮಾ ಸೌದತ್ತಿ ಅಂಥೇಳಿ ಕೂಲಿ ಮಾಡೋ ಬಾಂಡೆತಿಕ್ಕು ಬಡಜನ ಮತ್ತು ಸ್ಟೂಡೆಂಟ್ಗಳು ಮೇನು ಆಕೆ ಟಾರ್ಗೆಟ್ ಸಣ್ಣ ಸಣ್ಣ ಮಕ್ಕಳು ಸ್ಟೂಡೆಂಟ್ಗಳು ತಮ್ಮ ಅಪ್ಪಿ ಅಂಥೇಳಿ ಅವ್ರಿಗೆಲ್ಲ ಹಿಡಿದು ಅವ್ರಿಗೆ ಸರಿಯಾಗಿ ಮಾತಾಡ್ಸೋದು ಒಂದು ಸ್ವಲ್ಪ ಪ್ರೀತಿಲಿ ಅವ್ರಿಗೆ ಪಾನಿಪುರಿ ಆದಿದ್ದು ತಿನ್ಸಕ್ಕೆ ಹಚ್ಚಿ ಅವ್ರ ಖರ್ಚು ನಡೆದ್ರೆ ಸಾಕಂತ ಅಂಥ ಹುಡುಗರನ್ನೆಲ್ಲ ಒಳಗೆ ಹಾಕ್ಕೊಂಡು ಮನೆಗೆ ನೇರ ಅಂಥ ಸಣ್ಣ ಸಣ್ಣ ಮಕ್ಕಳು ಹುಡುಗರನ್ನ ಕರೆಸ್ಕೊಂಡು ನಿಮಗೆ ಸ್ಟೂಡೆಂಟ್ ಲೋನ್ 2 ಲಕ್ಷ 3 ಲಕ್ಷ ಕೊಡಿಸ್ತೇನೆ, ನಾನು ಶಾಸಕರ ಆಫೀಸಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿರೋದೆಲ್ಲ ಸುಳ್ಳು, ಸುದ್ದಾಕೆ ಸುಳ್ಳು. ಒಟ್ಟಾರೆ ಕಾಂಗ್ರೆಸ್ ನಾಯಕಿ ಅಂತ ಗುರುತಿಸಿಕೊಂಡಿರುವ ಪೂರ್ಣಿಮಾ ಸೌದತ್ತಿ ವಿರುದ್ಧ ಈಗಾಗಲೇ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೋನ್ ಸಿಗುತ್ತೆ ಎನ್ನುವ ಆಸೆಗೆ ಬಡ ಜನ ಬೇರೆಯವರಿಂದ ಹಣ ಪಡೆದು ಕೈ ನಾಯಕಿಗೆ ನೀಡಿದ್ದು ಈಗ ಆ ಕೊಟ್ಟ ಹಣವೂ ಇಲ್ಲದೆ ಇತ್ತ ಲೋನ್ ಹಣ ಇಲ್ಲದೆ ಕಂಗಾಲಾಗಿರೋದು ಮಾತ್ರ ಸತ್ಯ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.